ರಾಜ್ಯ ಮಟ್ಟದ ಯೋಗ ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ಶೃಂಗ ವಿದ್ಯಾಸಂಸ್ಥೆ ಆತಿಥ್ಯ ವಹಿಸಿದೆ. ಹೊಸಕೋಟೆ ತಾಲೂಕಿನ ಶೃಂಗ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 2 ದಿನಗಳ ಕಾಲ ರಾಜ್ಯ ಮಟ್ಟದ ಯೋಗ ಕಾರ್ಯಕ್ರಮ ನಡೆಯಲಿದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಅಂದರೆ 175 ಶಾಲೆಗಳಿಂದ 1,500 ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಲೆಯ ಮುಖ್ಯ ಆಡಳಿತಾಧಿಕಾರಿ ಹಾಗೂ ಪ್ರಿನ್ಸಿಪಲ್ ಅನುರೆಡ್ಡಿರವರು, ಯೋಗ ಮಾಡೋದ್ರಿಂದ ಮನುಷ್ಯ ಆರೋಗ್ಯವಾಗಿರ್ತಾನೆ, ಪ್ರಧಾನಿ ನರೇಂದ್ರ ಮೋದಿರವರು ಯೋಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿರುವುದು ಹೆಮ್ಮೆಯ ವಿಷಯ, ಈ ಬಾರಿಯೂ ರಾಜ್ಯ ಮಟ್ಟದ ಯೋಗ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿರುವುದು ನಮ್ಮ ಶಾಲೆಗೆ ಕೀರ್ತಿ ತಂದಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಶೃಂಗ ಶಾಲೆಯಲ್ಲಿ ಸ್ಟೇಟ್ ಲೆವೆಲ್ ಯೋಗ ಕಾಂಪಿಟೇಷನ್ ನಡೀತಾ ಇದೆ. ಇಲ್ಲಿ ಸುಮಾರು 175 ಶಾಲೆಗಳಿಂದ 1,500 ವಿದ್ಯಾರ್ಥಿಗಳಿಂದ ವಿವಿಧ ಜಿಲ್ಲೆಗಳಿಂದ ಕರ್ನಾಟಕದಾದ್ಯಂತ ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಯೋಗ ಎಲ್ಲರಿಗೂ ಗೊತ್ತಿದೆ, ಅದು ಎಷ್ಟು ಪ್ರಾಮುಖ್ಯತೆ ಮನುಷ್ಯನ ಜೀವನದಲ್ಲಿ ಅಂತೇಳಿ. ಸನಾತನ ಕಾರಣದಿಂದಲೂ ಸಹ ಯೋಗಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ತನ್ನ ಸದೃಢವಾಗಿರುವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಅಂತಂದರೆ ಯೋಗ ತುಂಬ ಪ್ರಾಮುಖ್ಯ ಆಗಿದೆ. ನಮ್ಮ ನರೇಂದ್ರ ಮೋದಿಯವರು ಸಹ ಮೊದಲು ಯೋಗಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟು ಈಗ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲೂ ಸಹ, ಪ್ರತಿಯೊಂದು ಮನೆಯಲ್ಲೂ ಸಹ ಯೋಗ ತರಬೇತಿಯನ್ನು ಪಡ್ಕೊಂಡು ಪ್ರತಿದಿನ ಒಂದು 15-20 ನಿಮಿಷ ಆದರೂ ಸಹ ಅವರು ಯೋಗ ಅಂತ ಹೇಳಿ ಧ್ಯಾನದಲ್ಲಿ ಕುಳಿತುಕೊಳ್ತಾ ಇದ್ದಾರೆ. ಸೊ ಇವತ್ತು ನನಗೆ ನಮ್ಮ ಒಂದು ಹೊಸಕೋಟೆ ತಾಲೂಕಿನ ಶೃಂಗ ವಿದ್ಯಾಲಯದಲ್ಲಿ 1,500 ಮಕ್ಕಳು ವಿವಿಧ ರಾಜ್ಯಗಳಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ನಮ್ಮೆಲ್ಲ ಮಕ್ಕಳಿಗೂ ಸಹ ಯೋಗದ ಬಗ್ಗೆ ಅವರು ಈಗ ಏನು ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಇದು ಒಂದು 2 ದಿನ ನಡೀತಾ ಇದೆ ನಮ್ಮ ಸ್ಕೂಲಲ್ಲಿ ಈ ಒಂದು ಪ್ರೋಗ್ರಾಮ್ ಎಲ್ಲನೂ. ಸೊ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಹ ಬೆಸ್ಟ್ ಆಫ್ ವಿಶಸ್ ಹೇಳ್ತಾ ಆ ಯೋಗದ ಮಹತ್ವವನ್ನು ಎಲ್ಲರೂ ಅರಿತುಕೊಳ್ಳಿ. ಪ್ರತಿಯೊಂದು ಮನೆ ಮನೆಯಲ್ಲೂ ಸಹ ಮಕ್ಕಳು ಎಲ್ಲರೂ ಸಹ ಯೋಗಗೋಸ್ಕರ ಅಂತ ಒಂದು 1/2 ಅವರ್ ಟೈಮನ್ನು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಈ ಮೂಲಕ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.